ಮಾತುಗಳನ್ನ ನಿಮಗೆ ಕೇಳಿದ್ರೆ ಗೊತ್ತಾಗ್ತದೆ. ಅನಾರೋಗ್ಯ ತುಂಬ ಕೆಟ್ಟೋಗ್ತದೆ, ದುಡ್ಡು ಇವತ್ತು ಹೋಗ್ತದೆ ನಾಳೆ ಬರ್ತದೆ. ಸೆಂಟ್ರಲೈಸ್ ಸಡನ್ನ ಬಿರುಗಾಳಿ ಬಂದರೆ ನಾವಲ್ಲಿ ಏನಾರ ಹಿಂಗೆ ಜೋಗ್ ಬಿದ್ದರೆ ನಮ್ಮ ಪ್ರಾಣ ಹೋಗ್ತದೆ ಸರ್. ಈ ಪ್ರಾಣಕ್ಕೆ ಸೇಫ್ಟಿ ಇಲ್ಲ. ಆಯ್ತು, ಪ್ರೇಕ್ಷಕರು ಈ ಚಿತ್ರರಂಗ ಚೆನ್ನಾಗೈತೆ ಅಂದ್ಕೊಳ್ತಾರೆ, ಇದು ಚೆನ್ನಾಗಿಲ್ಲ. ನನ್ನ ಮಾತುಗಳನ್ನ ನಿಮಗೆ ಕೇಳಿದ್ರೆ ಗೊತ್ತಾಗ್ತದೆ, ನಾನು ಗಾಡ್ ಫಾದರ್ ಅಂತ ಸಿನಿಮಾ ಮಾಡ್ತಾಯಿರ್ತೀನಿ. ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಗಲು ರಾತ್ರಿ ಕೆಲಸ ಮಾಡ್ತೀನಿ. ಅಂದರೆ ಅವತ್ತಿನ ದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಡೈಲಿ ಕೆಲಸ ಮಾಡ್ತಾಯಿರ್ತೀನಿ. ಆ ಕೆಲಸ ಮಾಡೋವಂಥದ್ದು ಟೈಮಲ್ಲಿ ನನಗೆ ಅನಾರೋಗ್ಯ ತುಂಬ ಕೆಟ್ಟೋಗ್ತದೆ. ತುಂಬ ಸೀರಿಯಸ್ ಆಗಿ ನಾನು ಶೂಟಿಂಗ್ ಸ್ಪಾಟಲ್ಲಿ ಕೆಲಸ ಮಾಡೋನಾಗ ಮೋರ್ಚೆ ಹೋಗಿ ಬಿದ್ದೋಗ್ಬಿಡ್ತೀನಿ, ಅನ್ಕಾನ್ಸ್ಟ್ರಕ್ಷನ್ ಆಗ್ತೀನಿ. ಆ ಟೈಮಲ್ಲಿ ಅವತ್ತಿನ ದಿನ ಅಲ್ಲಿ ಹೀರೋ ಅಂತ ಇದ್ದರು, ಗಾಡ್ ಫಾದರ್ ಅಂತ ಸಿನಿಮಾ, ಅಲ್ಲಿ ಚರಣ್ ರಾಜ್ ಅವರು ಹೀರೋ ಆಗಿರ್ತಾರೆ, ಶ್ರುತಿ ಅವರು ಹೀರೋಯಿನಿ ಆಗಿರ್ತಾರೆ. ನಿಜವಾಗ್ಲೂ ಚರಣ್ ರಾಜ್ ಅವರು ನನ್ನ ನೋಡಿ ನಮ್ಮ ಕಾಸ್ಟ್ಯೂಮ್ ಶೂ ಏನಾಯಿತು ಅಂತ, ಅಲ್ಲೇ ಅವ್ರಿಗೆ ಡ್ರೆಸ್ಸು ಅವ್ರಿಗೆ ಪರ್ಸ್ನಲ್ ಇರ್ತಾರೆ. ನಾನು ಶ್ರುತಿ ಮೇಡಮ್ಗೆ ಏನೋ ಒಂದು ಆ ಸೆರಗು ಸರಿ ಮಾಡಬೇಕಾಗ್ತದೆ, ಆ ಪಲ್ಲು ಆಗ ಅದು ಸರಿ ಇರಲ್ಲ, ಹಂಗೆ ಮಾಡಬೇಕಾದ್ರೆ ಬಿದ್ದೋಗ್ತೀನಿ. ಅನ್ಕಾನ್ಶಿಯಸ್ ಆಗಿ ಬಿದ್ದೋದಾಗ ಇಮ್ಮಿಡಿಯೇಟ್ಲಿ ಚರಣ್ ರಾಜ್ ಅವರು ನನ್ನನ್ನು ಹಂಗೆ ಎತ್ಕೊಂಡು ಅವ್ರ ಕಾರಲ್ಲೇ ನನ್ನನ್ನು ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ನಾನು ತುಂಬ ನಾನು ಹಾಸ್ಪಿಟ್ಲಿಗೆ ಹೋಗಿ ಒಂದು ದಿನ ಆದಮೇಲೆ ನನಗೆ ಗೊತ್ತಾಗ್ತದೆ ಪ್ರಜ್ಞೆ ಬರ್ತದೆ. ಹೋದಾಗ ಇಲ್ಲ ನಿನಗೆ ತುಂಬ ತಲೆನೋವು ಒಂದು ಸೈಡು, ಆಮೇಲೆ ಆರೋಗ್ಯ ಅಂದರೆ ವೀಕ್ನೆಸ್ಸು ಅವಾಗ ನನಗೆ ಟೈಮ್ ಸರಿಯಾಗಿ ಊಟ ಮಾಡ್ತಿರಲಿಲ್ಲ ಸರ್, ಒಂದೊತ್ತು ನೀರು ಕುಡಿತಿದ್ದೋ ಒಂದೊತ್ತು ಊಟ ಮಾಡ್ತಿದ್ದೋ, ತುಂಬ ವೀಕ್ನೆಸ್ಸು ಅಂದರೆ ಯಂಗ್ ಹುಡುಗರು ಆದರೂ ತುಂಬ ವೀಕ್ ಆದಾಗ ಸಿನಿಮಾದಲ್ಲಿ ಹಗಲು ರಾತ್ರಿ ನಿದ್ದೆ ಇಲ್ಲ, ಟೈಮ್ ಸರಿಯಾಗಿ ಸರಿಯಾಗಿ ಸಂಬಳ ಇಲ್ಲ. ಅಂಥ ಟೈಮಲ್ಲಿ ನನ್ನ ಅನಾರೋಗ್ಯ ಆದಾಗ ಚರಣ್ ರಾಜ್ ಅವರು ನನ್ನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಒಬ್ಬ ಹೀರೋ ಅವತ್ತಿನ ದಿನ ಹೀರೋ ಎಷ್ಟು ಬಾಂಧವ್ಯ ವರ್ಕರ್ಸ್ ಮೇಲೆ ಇತ್ತು ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ. ಅದನ್ನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಇನ್ನೂ 2 ದಿನ ಬೆಡ್ ರೆಸ್ಟು, ವ್ಯೂ ಕ್ಲೋಸ್ ಹಾಕಿರ್ತಾರೆ. ಅವತ್ತು ಅಲ್ಲಿ ನಿರ್ಮಾಪಕರು ಹಿಂದೆ ಮುಂದೆ ನೋಡ್ತಾರೆ ನನಗೆ ಬಿಲ್ ಚಾರ್ಜು ಕಟ್ಟಲಿಕ್ಕೆ ಆ ಹಾಸ್ಪಿಟ್ಲದು. ಅವತ್ತು ಚರಣ್ ರಾಜರು ಅವತ್ತು 25,000 ರೂಪಾಯಿ ಆಗಿತ್ತು. ಅವತ್ತು ಚರಣ್ ರಾಜರು ನೋಡಿ ಇಲ್ಲ ನಾನು ಕೊಡ್ತೀನಿ, ಯಾರು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಅವನು ಹುಡುಗ ನಮ್ಮ ಕಾಸ್ಟ್ಯೂಮ್ ಶಿವರಾಜು ಆರೋಗ್ಯವಾಗಿ ಬರಬೇಕು, ದುಡ್ಡು ಇವತ್ತು ಹೋಗ್ತದೆ ನಾಳೆ ಬರ್ತದೆ, ಮುಖ್ಯ ಮನುಷ್ಯ ಅವನು ಚೆನ್ನಾಗಿ ಹಾಸ್ಪಿಟ್ಲಿಂದ ಬರಲಿ, ಅದೇನಿದೆ ಡಾಕ್ಟರ್ ನಾನು ಪೇ ಮಾಡ್ತೀನಿ ಅಂತೇಳಿ ಅವ್ರು ಹೇಳ್ಬಿಟ್ಟು ಬರ್ತಾರೆ. ಆಮೇಲೆ ನಾಳೆ ಬೆಳಗ್ಗೆ ಅವ್ರ ಅಸ್ಟೆಂಟ್ ಬಂದು ನನ್ನ ಬಿಲ್ ಕ್ಲಿಯರ್ ಮಾಡ್ಕೊಂಡು ಕಳಿಸ್ತಾರೆ ಮನೆಗೆ. ಒಂದು 2-3 ದಿನ ಬೆಡ್ ರೆಸ್ಟ್ ಆದಮೇಲೆ ಮತ್ತೆ ಚರಣ್ ರಾಜ್ ಅವರು ಫೋನ್ ಮಾಡಿ, ನೀನು ಕೆಲಸಕ್ಕೆ ಬಾರಪ್ಪ, ಸುಮ್ಮನೆ ಮನೇಲಿ ಕೂತಿದ್ರೆ ಆಗಲ್ಲ, ಆ ಹುಡುಗನ ಕರೆಸ್ಕೊಳ್ಳಿ, ಯಾಕೆಂದರೆ ಜೀವನ ಹೆಂಗೆ ನಡೀತದೆ, ಕೆಲಸನೇ ಇಲ್ಲಾಂದರೆ ಅವ್ರವ್ರ ಮನೆ ಬದುಕು ಹೆಂಗೆ ನಡೀತದೆ. ನಮ್ಮ ಕಾಸ್ಟ್ಯೂಮ್ ಚೀಫ್ ರಾಮಣ್ಣ ಅಂತ ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಆ ಹುಡುಗ ಬಂದು ಕೆಲಸ ಮಾಡಲಿ, ಅವ್ನು ಮಾಡಲಿಲ್ಲ ಆಗಲಿಲ್ಲ ಅಂದರೆ ಕೂತಿದ್ದೋಗ್ಲಿ, ಸಂಬಳ ಒಂದು ದಿನ ಬರುತ್ತೆ, ಬೇರೆ ಯಾರದ ಆರಾಮ ಮಾಡ್ತಾರೆ, ಸುಮ್ಮನೆ ಕೂತಿದ್ದು ನಮ್ಮ ಮುಂದೆ ಹಿಂಗೆ ಅಂದ್ಕೊಂಡು ಹೋಗಲಿ, ಅವ್ನು ಕೂತಿದ್ದಾರ ಹೋಗಲಿ, ನಾವು ಹೆಂಗೆ ಕೂತ್ಕೊಳ್ಳೋಕ್ಕಾಗ್ತದೆ, ಆ ನೋವಿದ್ರೂ ಪೇನ್ ಇದ್ರೂ ಸ್ವಲ್ಪ ಓಡಾಡ್ಕೊಂಡು ಪ್ರೊಡ್ಯೂಸರ್ ದುಡ್ಡು ಕೊಡೋನಾಗ ಅವ್ರ ಮುಂದೆ ಸುಮ್ಮನಾರ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದೋ. ಆದರೆ ಅವರ ಮಾರ್ಗದರ್ಶನ ನೋಡಿ ಅವರು ಎಷ್ಟು ನನ್ನ ನೋವಿಗೆ ಸ್ಪಂದಿಸಿ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನನ್ನ ಆರೋಗ್ಯನ ತೋರಿಸಿ, ಒಬ್ಬ ಹೀರೋ ನನ್ನನ್ನು ಮನೆಗೆ ಕಳಿಸಿ ಬೆಡ್ ರೆಸ್ಟ್ ಕೊಟ್ಟು ಸುಮ್ಮನೆ ಕುಂಡ್ರಿಸಿ ಸಂಬಳ ಕೊಟ್ಟರು, ಇದನ್ನು ಯಾರು ನಾವು ಮರೆಯೋಕ್ಕಾಗ್ತದ. ಆಮೇಲೆ ಎಲ್ರಿಗೂ ಇದೇ ಥರ ಆಯ್ತಿದ್ರೆ ಯಾರು ಎಷ್ಟು ಅಂತ ನೋಡ್ತಾರೆ, ಅವ್ರವ್ರಿಗಿವತ್ತು ದುಡಿಮೆ ಅವ್ರವ್ರಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರು ಬರೋವಂಥ ಸಂಬಳ ನಮ್ಮಂಥ 100 ಜನ ಕಾರ್ಮಿಕರಿಗೆ ಸಂಬಳ ಈ ಥರ ಹೆಲ್ಪ್ ಮಾಡ್ತಿದ್ರೆ ಅವ್ರ ಬದುಕಿಗೆ ಕಷ್ಟ ಆಗ್ತದೆ. ಹಂಗಾಗಿ ಇವತ್ತಿನ ದಿನ ಆ ಥರ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಅವತ್ತಿನ ದಿನ ಚರಣ್ ರಾಜ್ ಅವರು ಮುಂದೆ ಬಂದು ನಮಗೆ ಹೆಲ್ಪ್ ಮಾಡಿದ್ರು. ಹಾಗೆ
ಇನ್ನೊಂದು ಇನ್ಸಿಡೆಂಟ್ ನಡೀತದೆ, ರಂಗೇನಳ್ಳಿ ರಂಗೇಗೌಡ ಸಿನಿಮಾದಲ್ಲಿ ಉಮಾಕಾಂತ್ ಅವರು ಡೈರೆಕ್ಟ್ರು, ಅಂಬರೀಷ್ ಅಣ್ಣ ಅವರು ಹೀರೋ. ಜ್ವರ ಬರ್ತದೆ, ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಶ್ರೀರಂಗಪಟ್ಟಣದಲ್ಲಿ. ಅವತ್ತು ನನಗೆ ಜ್ವರ ಬಂದಾಗ ಒಂದು ವಾರ ಕಾಲ ನಾನು ಅಡ್ಮಿಂಟ್ ಆಗ್ತೀನಿ. ಅವತ್ತಿನ ದಿನ ಅಂಬರೀಷ್ ಅಣ್ಣವರು ನಮ್ಮನ್ನು ನೋಡಿ, ಆ ನಿರ್ಮಾಪಕರು ಪ್ರವೀಣ್ ಅಂತ ಪ್ರೊಡ್ಯೂಸರು, ಅವರಿಗೆ ಫೋನ್ ಮಾಡಿ ಅಲ್ಲೇ ಒಬ್ಬ ಹುಡುಗನ ನನಗೆ ನೋಡ್ಕೊಳ್ಳೋಕ್ಕೆ ಅಂತಲೇ ಒಬ್ಬ ಹುಡುಗನ ಇಟ್ಟಿಸಿ, ನನ್ನ ಜೊತೇಲಿ ಕೆಲಸ ಮಾಡೋ ಹುಡುಗ ಬಂದು ನನ್ನ ಜೊತೆ ರಾಜು ಅಂತ ಇದ್ದರು ಪಾಪ ನನ್ನ ಜೊತೆ ಕೆಲಸ ಮಾಡೋರು, ಅವ್ರದ್ದು ನನಗೆ ಕೆಲಸ ಹೋದರೂ ಪರವಾಗಿಲ್ಲ, ನಾನು ನನ್ನ ಜೊತೆ ಕೆಲಸ ಮಾಡೋನ್ನ ನಾನು ಉಳಿಸ್ಕೋಬೇಕು. ನೋಡಿ, ಇದು ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ, ಕೆಲವೆಲ್ಲ ವರ್ಕರ್ಸು ನನ್ನ ಜೀವನ ನಡೆದ್ರೆ ಸಾಕು, ನನ್ನ ಹೊಟ್ಟೆ ತುಂಬಿದ್ರೆ ಸಾಕು, ಅವನ ಆರೋಗ್ಯ ಸರಿಯಿಲ್ಲ ಅಂದರೆ ಅಲ್ಲಿ ಅಡ್ಮಿಂಟ್ ಆಗಿದ್ದಾರೆ, ಡಾಕ್ಟ್ರು ನೋಡ್ಕೊಳ್ತಾರೆ, ನಾನು ಯಾಕೆ ಹೋಗ್ಬೇಕು ಅಂತ ಹೇಳೋ ಅಂಥ ಜನ. ಆದರೆ ನನ್ನ ಒಟ್ಟಿಗೆ ಕೆಲಸ ಮಾಡೋ ಅಂತ ನಮ್ಮ ಮೈಸೂರು ರಾಜು ಅಂತ ಇದ್ದಾರೆ ಅಸ್ಟೆಂಟಾಗಿ ಟೈಲರ್ ಅವರು, ನನಗೆ ಆರೋಗ್ಯ ಸರಿಯಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡಿದ ತಕ್ಷಣ ಅವರು ಸಹ ನನಗೆ ಕೆಲಸ ಬಿಟ್ಟು ನನ್ನ ಜೊತೆ ಬಂದು ನನ್ನ ಜೊತೆ ಕೂತ್ಕೊಂಡು ನನ್ನ ಆರೋಗ್ಯನ ನೋಡ್ಕೊಳ್ತಾರೆ ಅಂದರೆ, ಅವತ್ತಿನ ದಿನ ಅವನಿಗೆ ಕೆಲಸಕ್ಕೆ ಹೋದರೆ ದುಡ್ಡು ಕೊಡೋದು, ಅವತ್ತು ಕೆಲಸಕ್ಕೆ ಹೋಗದೆ ನನ್ನ ಹಾಸ್ಪಿಟ್ಲಲ್ಲಿ ನನ್ನ ನೋಡ್ಕೊಂಡು ಕೂತ್ಕೊಳ್ತಾರೆ. ಯಾಕೆಂದರೆ ನನ್ನ ಮನೆ ಬೆಂಗಳೂರು, ನಾನು ಮೈಸೂರಿನಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ನನಗೆ ಆರೋಗ್ಯ ಕ್ಷೀಣಿಸಿದಾಗ, ನನ್ನ ಅಡ್ಮಿಂಟ್ ಮಾಡಿದಾಗ ನನ್ನ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಬಟ್ ಕಂಪ್ನಿ ನೋಡ್ಕೋಬೇಕಾಯಿತು, ಕಂಪ್ನಿ ಡಾಕ್ಟ್ರ್ ಮೇಲೆ ನರ್ಸ್ ಮೇಲೆ ಡಿಪೆಂಡ್ಸ್ ಆಗಿತ್ತು. ಆದರೆ ನನ್ನ ಜೊತೆ ಕೆಲಸ ಮಾಡೋನು ಬಂದು ನಿಂತ್ಕೊಂಡ. ಬಟ್ ಅವತ್ತಿನ ದಿನ ಅವನಿಗೆ 100 ರೂಪಾಯಿ ಸಂಬಳ ಹೋದ್ರೂ ಪರಲ್ಲ, ನಮ್ಮ ಶಿವರಾಜ್ನ ನನ್ನ ಆರೋಗ್ಯವಾಗಿ ನೋಡ್ಕೊಂಡು ಅವನ್ನ ಕರ್ಕೊಂಬರ್ಬೇಕು ಅಂತ ಹಠ ತೊಟ್ಟು, ನನಗೆ ಕೆಲಸನೂ ಬೇಡ, ನನ್ನ ಸಂಭಾವನೆ ಬೇಡ, ನನಗೆ ಶಿವರಾಜ್ ಮುಖ್ಯ ಅಂತ ಹೇಳಿದ್ರಲ್ಲ, ಇವತ್ತು ಯಾರಿದ್ದಾರೆ ಸರ್ ಆ ಥರ? ಇವತ್ತು ನಾನು ಕೆಲಸ ಮಾಡಿ ನನ್ನ ಹೆಂಡತಿ ಮಕ್ಕಳು ಸಾಕಬೇಕು ಅಂತ ಇರೋವಂಥ ಟೈಮ್ನಲ್ಲಿ ಅವತ್ತಿನ ದಿನ ನನ್ನ ಥರನೇ 100 ರೂಪಾಯಿ ಕೆಲಸ ಮಾಡೋವಂಥ ಕಾರ್ಮಿಕ ನನ್ನ ಆರೋಗ್ಯ ನೋಡ್ಕೊಂಡು ಅವನ ಸಂಬಳ ಬಿಟ್ಟು ಅವ್ರ ಮನೆಯಿಂದ ಅವ್ರ ಹೆಂಡ್ತಿನ ಊಟ ಮಾಡಿಸಿ ಅಡುಗೆ ಮಾಡ್ಕೊಂಡು ನನಗೆ ಏನೇನು ಬೇಕು ಆರೋಗ್ಯಕ್ಕೆ, ಏನು ಡಾಕ್ಟ್ರ್ ಹೇಳಿದ್ರು ಊಟ, ಅದನ್ನು ಅವ್ರ ಹೆಂಗಸ್ರಿಗೆ ಹೇಳಿ ಅವ್ರ ಹೆಂಗಸರು ಪಡುವಾರಳ್ಳಿಯಿಂದ ಅಡುಗೆ ರಾತ್ರಿ ಹೊತ್ತು ಊಟ ಮಾಡ್ಕೊಂಡು ನನಗೆ ತಂದು ಊಟ ಮಾಡಿಸಿ ಹೋಗೋರು. ಸರ್, ಇದನ್ನ ಯಾವತ್ತಾರ ಮರೆಯೋಕ್ಕಾಗ್ತದ? ಆಮೇಲೆ ಇವತ್ತಿನ ದಿನ ಆ ಥರ ವರ್ಕರ್ಸ್ ಸಿಗ್ತಾರ? ನಾವು ಸಿನಿಮಾದಲ್ಲಿ ಕೆಲಸ ಮಾಡಬೇಕಾದ್ರೆ ಇದನ್ನ ಯಾಕೆ ನಿಮಗೆ ಹೇಳ್ತೀನಿ ಅಂದರೆ, ಸಿನಿಮಾ ಬದುಕು ಚಂದ, ಅಲ್ಲಿ ಹೋಗಿ ಅನುಭವಿಸ್ತಿರೋರಿಗೆ ಗೊತ್ತು. ನಾವು ಬಿಸಿಲು, ಮಳೆ, ನದಿ, ಬೆಟ್ಟ ಏನು ಲೆಕ್ಕಿಸದೆ ಎಲ್ಲವನ್ನು ಜೀವನ ಪಣ ಅಡ ಇಟ್ಟು ಪಣ ತೊಟ್ಟು ಅಲ್ಲಿ ಕೆಲಸ ಮಾಡ್ತೀವಿ ಸರ್. ಒಂದು ಸೆಂಟ್ರಲ್ ಸಡನ್ನ ಬಿರುಗಾಳಿ ಬಂದರೆ ನಾವಲ್ಲಿ ಏನಾರ ಹಿಂಗೆ ಜೋಬ್ ಬಿದ್ದರೆ ನಮ್ಮ ಪ್ರಾಣ ಹೋಗ್ತದೆ ಸರ್, ಈ ಪ್ರಾಣಕ್ಕೆ ಸೇಫ್ಟಿ ಇಲ್ಲ. ಆಮೇಲೆ ಏನಾರ ಅನ್ಎಕ್ಸ್ಪೆಕ್ಟ್ ಆಗಿ ಅರ್ಜೆಂಟ್ ಮಾಡ್ತಾರಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಅರ್ಜೆಂಟ್ ಮಾಡ್ತಾರೆ. ಯಾಕೆಂದರೆ ಕ್ಷಣ ಕ್ಷಣಕ್ಕೂ ಟೈಮಿಂಗ್ಸ್ ಮುಖ್ಯ. ಸಿನಿಮಾದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ 1 ಅವರ್ ಲೇಟ್ ಆಯ್ತಂದರೆ ನಮ್ಗೆ ಇಷ್ಟು ಲಾಸ್ ಆಗ್ತದೆ, ಜಲ್ದಿ ಓಡ್ಬಾ, ಡ್ರೆಸ್ ಕೊಡು, ಅದೇನೋ ಒಂದು ರೆಡಿ ಮಾಡು ಅಂತ ಹೇಳ್ತಾರೆ. ನಾವು ಜಲ್ದಿ ಓಡೋಗಿ ಏನಾರು ಮಾಡಬೇಕಾದ್ರೆ ಅಲ್ಲಿ ಏನಾರು ಜಾರ್ ಬಿದ್ದರೆ ನಾನು ಹೊಣೆಯಲ್ಲ ಅಂತಾರೆ. ಜಲ್ದಿ ಬಾ, ಲೇಟ್ ಆಗ್ತದೆ ನಿನ್ನಿಂದ ಅಂತ ಹೇಳ್ತಾರೆ. ಹಂಗಂದಾಗ ಪೋರ್ಸಲ್ಲಿ ಓಡೋಗ್ತೀವಿ, ಓಡೋಗಿ ಅಡಿಗೆ ಬಿತ್ತಿ ಕಾಲು ಮುರಿದೋದ್ರೆ ಏನು ನಿನ್ನ ಜ್ಞಾನ ಇಲ್ವಾ, ನೋಡ್ಕೊಂಡು ಬರಬೇಕಾಯ್ತು. ನೋಡಿ ಯಾವ ಥರ ನಾನು ಸಿನಿಮಾದಲ್ಲಿ ಹಾಗೆ ಅಂಥ ಟೈಮ್ಗಳಲ್ಲಿ ನಾನು ಅಡಿಕೆ ಜಾರಿ ಬಿದ್ದಾಗ ಅಲ್ಲಿ ಫೈಟರ್ಸ್ಗಳು ನಮ್ಮ ಹುಡುಗ ಅಂತೇಳಿ ಒಂದು ಪ್ರೀತಿಯಿಂದ ಒಬ್ಬ ಮೇಲೆ ಎತ್ಕೊಂಡು 10 ಫೀಟ್ ಮೇಲೆ ಎತ್ಕೊಂಡ್ಬಂದು ಇನ್ನೊಬ್ಬನಿಗೆ ಇನ್ನೂ 10 ಫೀಟ್ ಮೇಲೆ ಕಳಿಸಿ ನನ್ನನ್ನು ಹಂಗೆ ಸ್ಟೆಪ್ಪಲ್ಲಿ ಕಳಿಸಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡ್ತಾರೆ. ಥ್ರಿಲ್ಲರ್ ಮಂಜು ಅವ್ರದ್ದು. ಅಂದರೆ ಆ ಸಿನಿಮಾದಲ್ಲಿ ಅವತ್ತಿನ ದಿನ ನನಗೆ ಫೈಟರ್ಸ್ಗಳು ಎಷ್ಟು ಒಂದು ಬಾಂಧವ್ಯದಲ್ಲಿ, ಅಂದರೆ ಅಲ್ಲಿ ಕೆಲವರು ವರ್ಕರ್ಸು ಕೆಲಸ ಮಾಡಬೇಕಾದ್ರೆ ಕೆಲವ್ರಿಗೆಲ್ಲರಿಗೂ ಒಂದು ಒಳ್ಳೆ ಬಾಂಧವ್ಯ ಬಾಂಡಿಂಗ್ ಇರ್ತದೆ. ನಮ್ಮ ಹುಡುಗ ಅವನೇನಾರ ನಾವು ರಕ್ಷಣೆ ಮಾಡಬೇಕು ಅನ್ನೋದು ಒಂದು ಬಂದುಬಿಟ್ಟಾಗ ಅಚಲವಾದಂಥ ನಿರ್ಧಾರ ಮಾಡಿ ಅವರು ಪ್ರಾಣ ಲೆಕ್ಕಿಸದೆ ನಮ್ಮನ್ನು ಪ್ರಾಣನ ಉಳಿಸ್ತಾರಲ್ಲ, ಅದು ಗ್ರೇಟ್. ಒಂದೊಂದ್ಸಲಿ ನಮ್ಮ ವರ್ಕರ್ಸಲ್ಲಿ ತುಂಬ ಯಾರೂ ಕಟ್ಕರಿಲ್ಲ, ಒಳ್ಳೆಯವರು ಇದ್ದಾರೆ. ಅದರಲ್ಲಿ ನಂದು ಒಂದು ಇನ್ಸಿಡೆಂಟು, ಅವತ್ತು ಅಷ್ಟು ಜನ ಫೈಟರ್ಸು 150 ಅಡಿ ಆಳದಲ್ಲಿದ್ದೀವಿ, ಅಲ್ಲಿಂದ ನನ್ನ ಒಬ್ಬರು ಆದಮೇಲೆ ಎತ್ಕೊಂಡು ಬಂದು ಅಡ್ಮಿಂಟ್ ಮಾಡಿ ನನ್ನ ರಕ್ಷಣೆ ಮಾಡ್ತಾರೆ. ಅದನ್ನು ನಾನು ಮರೆಯೋಕ್ಕಾಗಲ್ಲ. ಅಂದರೆ ಇಲ್ಲಿ ನಿಮಗೆ
ಒಂದು ಕಡೆ ಒಳ್ಳೆಯದು ಇದೆ, ಒಂದು ಕಡೆ ಕೆಟ್ಟದ್ದು ಇದೆ. ಅಂದರೆ ಒಳ್ಳೆಯದೇ ಆಯ್ತಿದ್ರೆ ಒಳ್ಳೇನು ಅಂತಾರೆ, ನಾವೇನಾರ ಒಂಚೂರು ಮಿಸ್ಗೈಡ್ ಮಾಡಿದ್ರೆ ನನ್ನನ್ನು ಕೆಟ್ಟೋನು ಅಂತ ಹೇಳ್ಬಿಡ್ತಾರೆ. ಅಂದರೆ ನಾನು ಏನೋ ಕೆಲಸಕ್ಕೆ ಬರದೇ ಇದನ್ನು ಅಂತ ಕೆಟ್ಟ ಮನುಷ್ಯನ ಮಾಡಿಬಿಡ್ತಾರೆ. ಹಂಗಾಗಿ ಎರಡನ್ನೂ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು. ಇಲ್ಲಿ